हेलो स्टूडेंट्स वेलकम टू एस यू पी एस सी नानु निम्म डी के सर इवत्तिगे विज्ञान नाल्कने भाग अंतंद्रे एन सी आर टी आरने अध्यायदोंदिगे आरने तरगतिया आरने अध्यायदोंदिगे निम्मल्लिगे बंदिद्देने नम्म सुत्तमुत्तलिन बदलावणेगळु इदु ओंदु तुंबाने चिक्क टापिक आगिदे इदक्के रिलेटेड मुंदिन यावुदे टापिक इरद कारण इदन्न सन्न ओंदु वीडियोवन्न माड्ता इद्देने नम्म सुत्तमुत्तलिन बदलावणेगळु केलवु बदलावणेगळन्न ना मत रिवर्स मत इन ना रिवर्स अवेनते इरिवर्सिबल चेंजेस बदलावे रिवर्स बदलावे वो एग्जांपल अंतर्रे कागद मड़ी आटके विमान तैयार कागद मड़ी ना आटके विमान तैयारते ना मत अदे कागद ओपन ना मोदे अंतर्रे हिम्मुख गोल बदलावे इन हिम्मुख गोल अंतर्रे इरिवर्सिबल चेंजेस तरह कागद कमान तैयार नान विमान मत ओपन सहित आ कागद मत जोड़सोके आगोद इर्रिवर्सिबल चेंज सिंपल एग्जांपल एक्सप्लेन निम्हे ट्राई मड़िद्देने मत्ते वस्तुवन्न बिसी माड़ुव मूलक अदन्न बदलायिसुवंतह वर्क अन्नु कूड़ा माड़तारे फॉर एग्जांपल लोहद बळेयन्न चक्कडिय गालिगे हाकलिक्के यूज माड़तारे ईग लोहद बळे ई रीति आगिरुत्तद अदन्न चक्कडिया गाली हाकलिके उष्ण व्याकोचने यूज मार्तर इन उष्ण व्याकोचने अंद्रे एनु वंदु लोह अथवा यावदे वस्तुविगे उष्णवन्न नीडिद्रे अदु व्याकोचने आगतद व्याकोचने अंतंद्र हिग्तद ई हिग्गोदरल्लि मूरु रीतिय हिग्गुविकेयन्न नावु नोडबहुदु उष्ण व्याकोचनेगळल्लि रेखीय उष्ण व्याकोचने विस्तीर्ण उष्ण व्याकोचने मत्तु घनीय उष्ण व्याकोचने रेखीय उष्ण व्याकोचने अंतंद्र ईग वंदु सिंगल डायमेंशनल बॉडी इरुत्तद सिंगल डायमेंशनल अंतंद्र वंदे मानवन्न होंदिरतक्कंतह वंदु काय अंतंद्र केवल अदु उद्दवन्न मात्र होंदेद अदक्के अगल इल्ल एत्तरनु इल्ल इदक्के नानु उष्णवन्न नीडिदे अंतंद्र इदर उद्द हेच्चुत्ता होगुत्तद ಮತ್ತು ಇದು ಅತ್ಯಂತ ನೆಗ್ಲಿಜಿಬಲ್ ಆಗಿ ಹೌದು ಅಲ್ಲೋ ಅನ್ನೋ ಹಂಗ ದಪ್ಪ ಆಗ್ತದ ಅಂತಂದ್ರ ಕೇವಲ ನಮಗೆ ಅಬ್ಸರ್ವೇಬಲ್ ಡೈಮೆನ್ಷನ್ ಅಂತಂದ್ರ ಇದರ ಲೆಂತ್ ಒಂದಾಗಿರ್ತದ ಅಂತಂದ್ರ ಇದರ ಉದ್ದ ಮಾತ್ರ ಹೆಚ್ಚತಾ ಇರೋದು ನಮಗೆ ಕಾಣ್ತಾ ಇರ್ತದ ಇದಕ್ಕೆ ನಾವೇನಂತ ಕರಿತೀವಿ ರೇಖೀಯ ವ್ಯಾಕೋಚನೆ ಅಂತ ಕರಿತೀವಿ ಅಥವಾ ಲೀನಿಯರ್ ಎಕ್ಸ್‌ಪಾನ್ಷನ್ ಅಂತ ಕರೀಬಹುದು ಅನಂತರ ವಿಸ್ತೀರ್ಣ ವ್ಯಾಕೋಚನೆ ಒಂದು ಲೋಹದ ಹಾಳೆ ಇತ್ತಂದ್ರ ಅದನ್ನ ನಾವು ಕಾಯಿಸೋಕೆ ಶುರು ಮಾಡಿದೀವಿ ಅಂತಂದ್ರ ಅದರ ಉದ್ದನು ಜಾಸ್ತಿ ಆಗ್ತದ ಮತ್ತ ಅಗಲನು ಜಾಸ್ತಿ ಆಗೋದು ನಮಗೆ ಕಂಡುಬರ್ತದ ಇದನ್ನ ನಾವು ವಿಸ್ತೀರ್ಣ ವ್ಯಾಕೋಚನೆ ಅಂತ ಕರಿತೀವಿ ವಿಸ್ತೀರ್ಣ ಉಷ್ಣ ವ್ಯಾಕೋಚನೆ ಅಂತ ಕರಿತೀವಿ ಇದನ್ನ ಆಂಗ್ಲದಲ್ಲಿ ಸೂಪರ್ಫಿಷಿಯಲ್ ಥರ್ಮಲ್ ಎಕ್ಸ್‌ಪಾನ್ಷನ್ ಅಂತ ಕೂಡ ಕರೀತಾರೆ ಉಷ್ಣ ವ್ಯಾಕೋಚನೆ ಅಂತಂದ್ರ ಥರ್ಮಲ್ ಎಕ್ಸ್‌ಪಾನ್ಷನ್ ಸೂಪರ್ಫಿಷಿಯಲ್ ಥರ್ಮಲ್ ಎಕ್ಸ್‌ಪಾನ್ಷನ್ ಸೂಪರ್ಫಿಷಿಯಲ್ ಥರ್ಮಲ್ ಎಕ್ಸ್‌ಪಾನ್ಷನ್ ಆರ್ ಸರ್ಫೇಷಿಯಲ್ ಥರ್ಮಲ್ ಎಕ್ಸ್‌ಪಾನ್ಷನ್ ಕೂಡ ಅನ್ನಬಹುದು ಇನ್ನು ಯೂನಿ ಡೈಮೆನ್ಷನಲ್ ಆಬ್ಜೆಕ್ಟ್ ಅನ್ನು ನೋಡಿದ್ವಿ ಬೈ ಡೈಮೆನ್ಷನಲ್ ಆಬ್ಜೆಕ್ಟ್ ಅನ್ನು ನೋಡಿದ್ವಿ ಇನ್ನು 3D ಆಬ್ಜೆಕ್ಟ್ ಅನ್ನು ನೋಡಿದ್ರೆ ಅಂತಂದ್ರ ಅದಕ್ಕೆ ಉದ್ದ ಇರ್ತದ ಎತ್ತರ ಇರ್ತದ ಮತ್ತೆ ಅಗಲ ಕೂಡ ಇರ್ತದ ಇಂತಹ ಒಂದು ವಸ್ತುವಿಗೆ ಘನ ಅಂತ ನಾವು ಕರೆಯಬಹುದು ಈ ಘನ ನಾವು ಕಾಯಿಸಿದೆವು ಅಂತಂದ್ರ ಅದರ ಎತ್ತರನು ಜಾಸ್ತಿ ಆಗ್ತದ ಉದ್ದನು ಜಾಸ್ತಿ ಆಗ್ತದ ಮತ್ತು ಅಗಲನು ಜಾಸ್ತಿ ಆಗ್ತದ ಇಂತಹ ಒಂದು ವ್ಯಾಕೋಚನೆಗೆ ನಾವು ಘನೀಯ ವ್ಯಾಕೋಚನೆ ಅಂತ ಕರೆಯಬಹುದು ಅಥವಾ ಆಂಗ್ಲದಲ್ಲಿ ವಾಲ್ಯೂಮೆಟ್ರಿಕ್ ಥರ್ಮಲ್ ಎಕ್ಸ್‌ಪಾನ್ಷನ್ ಅಂತ ಕರೆಯಬಹುದು ಈ ರೀತಿಯ ಮೂರು ಉಷ್ಣ ವ್ಯಾಕೋಚನೆಗಳು ನಡೆಯುತ್ತವೆ
ಇವುಗಳಿಂದನು ಕೂಡ ನಾವು ವಸ್ತುಗಳನ್ನ ಚೇಂಜ್ ಮಾಡಿಬಿಟ್ಟು ಹಲವಾರು ಉಪಯೋಗಗಳನ್ನ ತೆಗೆದುಕೊಳ್ಬಹುದು. ಇಲ್ಲಿ ಚಕ್ಕಡಿಯ ಗಾಲಿಯ ಒಂದು ಎಕ್ಸಾಂಪಲ್ ಅನ್ನ ನಿಮಗೆ ನೀಡಿದ್ದೇನೆ. ಅನಂತರ ಮತ್ತೊಂದು ಚೇಂಜ್ ಅನ್ನ ನಾವು ನೋಡ್ಬೇಕಂತಂದ್ರೆ ಬೆರೆಸುವ ಮೂಲಕ ಬದಲಾವಣೆಯನ್ನ ಸಂಭವಿಸತಕ್ಕಂತಹ ಒಂದು ಚೇಂಜಸ್. ಎಕ್ಸಾಂಪಲ್ ಅಡುಗೆ ಮಾಡುವುದು. ಹೇಗೆ? ಈಗ ಯಾವುದೋ ಒಂದು ಡಿಶ್ ಅನ್ನು ಮಾಡ್ತಾ ಇದೀವಿ, ಫಾರ್ ಎಕ್ಸಾಂಪಲ್ ಪಲಾವ್ ಮಾಡ್ಲತ್ತೀವಿ ಅಂತಂದ್ರ ಹಲವಾರು ವೆಜಿಟೇಬಲ್ಸ್ ಗಳನ್ನ ಆಡ್ ಮಾಡ್ತೀವಿ, ಆಯಿಲ್ ಅನ್ನ ಆಡ್ ಮಾಡ್ತೇವೆ, ಹಾಗೂ ಹಲವಾರು ಮಸಾಲೆ ಪದಾರ್ಥಗಳನ್ನ ಆಡ್ ಮಾಡ್ತೇವೆ. ಫೈನಲಿ ಅಡುಗೆ ಆಗ್ತದ, ಆದ್ರೆ ಅದನ್ನ ರಿವರ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕಚ್ಚಾ ಪದಾರ್ಥಗಳು ಏನಿರ್ತವೆ, ಅವುಗಳು ಅಡುಗೆ ಆದ್ಮೇಲೆ ಅವುಗಳ ಒಂದು ಗುಣಲಕ್ಷಣಗಳು ಬೇರೆಯಾಗಿಯೇ ಇರ್ತವೆ. ಫೈನಲಿ ಟೋಟಲಿ ಪ್ರಾಡಕ್ಟ್ ಏನಾಗಿರ್ತದ, ಚೇಂಜ್ ಆಗಿರ್ತದ. ಈ ರೀತಿಯಾದ ಬದಲಾವಣೆಗಳನ್ನ ನಾವು ನೋಡಬಹುದು. ಇದು ಒಂದು ಚಿಕ್ಕ ಟಾಪಿಕ್ ಅಂತ ಆಲ್ರೆಡಿ ಹೇಳಿದ್ದೆ. ಇಷ್ಟೇ ಇದೆ ಗೆಳೆಯರೇ ಈ ಒಂದು ಅಧ್ಯಾಯದಲ್ಲಿ. ಮುಂದಿನ ಅಧ್ಯಾಯ ಟೋಟಲಿ ಸಸ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಿರೋದ್ರಿಂದ ಇದನ್ನ ಇಲ್ಲಿಗೆ ಮುಗಿಸ್ಬೇಕಾಗಿದೆ. ಮುಂದಿನ ಅಧ್ಯಾಯದಲ್ಲಿ ಇನ್ನೂ ಹೆಚ್ಚಿಗೆ ಸ್ಟಡಿ ಮಾಡೋಣ ಗೆಳೆಯರೇ. ಇವತ್ತಿಗೆ ಇಷ್ಟು ಸಾಕು. ಈವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಗೆಳೆಯರೇ. ವಿಶ್ ಯು ಆಲ್ ದ ಬೆಸ್ಟ್.